ಸ್ವಾಗತ, ಶುಭ ಸ್ವಾಗತ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಒಂದು ಊರು, ಒಬ್ಬ ವರ್ತಕ ತನ್ನ ಕುದುರೆಯ ಮೇಲೆ ಬಂದು ಕುದುರೆಯನ್ನ ಒಂದು ಮರಕ್ಕೆ ಕಟ್ಟಿ ಹಾಕಿದ. ಅದೇ ಹೊತ್ತಿಗೆ ಒಬ್ಬ ಸೈನಿಕ ತನ್ನ ಕುದುರೆಯನ್ನ ತಂದು ಅದೇ ಮರಕ್ಕೆ ಕಟ್ಟಕ್ಕೆ ಹೋಗ್ತಾನೆ. ಆಗ ವರ್ತಕ ಹೇಳ್ತಾನೆ, ನಿನ್ನ ಕುದುರೆಯನ್ನ ಬೇರೆ ಕಡೆ ಕಟ್ಟಪ್ಪ, ಇಲ್ಲಿ ಕಟ್ಟಬೇಡ, ನನ್ನ ಕುದುರೆ ಬಹಳ ಹೊರಟು ಇನ್ನೊಂದು ಕುದುರೆ ಹತ್ತಿರಕ್ಕೆ ಬಂತು ಅಂದರೆ ಅದನ್ನು ಗಾಯಗೊಳಿಸುತ್ತೆ, ಸಾಯಿಸಿದ್ರೂ ಸಾಯಿಸ್ಬೋದು, ಹೇಳೋಕ್ಕಾಗಲ್ಲ, ಬೇರೆ ಮರಕ್ಕೆ ಕಟ್ಟು ಅಂತ ಹೇಳ್ತಾನೆ ವರ್ತಕ. ಆದರೆ ಸೈನಿಕನಿಗೆ, ಅವನು ಸೈನಿಕ ಅಲ್ವಾ, ಹಾಗಾಗಿ ಸ್ವಲ್ಪ ಅಹಂಕಾರ ಇರುತ್ತೆ, ಏನು ಮಹಾ ಆಗ್ಬಿಡುತ್ತೆ, ನೋಡೇ ಬಿಡೋಣ ಅಂತ ಅದೇ ಮರಕ್ಕೆ ಕಟ್ತಾನೆ. ಇವರಿಬ್ಬರು ತಮ್ಮ ತಮ್ಮ ಕೆಲಸಗಳಿಗೆ ಹೋದ ಮೇಲೆ ಈ ಕುದುರೆಗಳ ನಡುವೆ ಜಗಳ ಆಗುತ್ತೆ. ವರ್ತಕನ ಕುದುರೆ ಸೈನಿಕನ ಕುದುರೆಗೆ ಚೆನ್ನಾಗಿ ಏಟ್ ಮಾಡುತ್ತೆ, ಸೈನಿಕನ ಕುದುರೆ ಕಾಲು ಮುರ್ಕೊಂಡು ಕೆಳಗೆ ಬೀಳುತ್ತೆ. ಇಬ್ರು ಕೆಲಸ ಮುಗಿಸ್ಕೊಂಡು ಬರ್ತಾರೆ, ಸೈನಿಕನ ಕುದುರೆ ಕಾಲು ಮುರಿದಿದೆ, ವರ್ತಕನ ಕುದುರೆ ಹೇಷಾರವ ಮಾಡ್ತಾ ಪಕ್ಕದಲ್ಲಿ ನಿಂತಿದೆ. ಸೈನಿಕನಿಗೆ ಕೋಪ ಬರುತ್ತೆ, ನಿನ್ನ ಕುದುರೆ ನನ್ನ ಕುದುರೆಗೆ ಗಾಯ ಮಾಡಿದೆ, ಈಗ ಪರಿಹಾರ ಕಟ್ಟಿಕೊಡು ಅಂತ. ವರ್ತಕ ಹೇಳ್ತಾನೆ, ನಾನು ಯಾಕೆ ಪರಿಹಾರ ಕಟ್ಕೊಡ್ಬೇಕು, ನಾನು ಮೊದಲೇ ಹೇಳಿದೆ ಈ ಮರ ಕಟ್ಟಬೇಡ, ಬೇರೆ ಮರ ಕಟ್ಟು ಅಂತ. ಕಟ್ಟದೆ ಇದ್ದದ್ದು ನಿನ್ ತಪ್ಪು, ನಾನು ಕೊಡಲ್ಲ ಅಂತಾನೆ. ಇಬ್ಬರಿಗೆ ಮಾತು ಮಾತು ಬೆಳೆಯುತ್ತೆ. ಕೊನೆಗೆ ಜನ ಇವರನ್ನ ನ್ಯಾಯಾಧೀಶರ ಹತ್ರ ಕರ್ಕೊಂಡು ಹೋಗ್ತಾರೆ. ನ್ಯಾಯಾಧೀಶರ ಹತ್ರ ಹೋದಾಗ ಏನು ನಿಮ್ಮ ಸಮಸ್ಯೆ ಹೇಳಿ ಅಂದಾಗ ಸೈನಿಕ ಮೊದಲು ಹೇಳ್ತಾನೆ, ನೋಡಿ ಸ್ವಾಮಿ, ಈ ರೀತಿ ಇವನ ಕುದುರೆ ಏನಿದೆ ಅದು ನನ್ನ ಕುದುರೆ ಕಾಲನ್ನ ಮುರಿದಿದೆ, ಅದಕ್ಕೆ ಪರಿಹಾರ ಕೊಡು ಅಂದ್ರೆ ಕೊಡ್ತಾ ಇಲ್ಲ, ಏನ್ ಮಾಡೋದು ಅಂತೆಲ್ಲ ಫುಲ್ ಪೂರ್ತಿ ಕಥೆನ ಹೇಳ್ತಾನೆ. ಆದರೆ ನ್ಯಾಯಾಧೀಶ ಕೇವಲ ಸೈನಿಕನ ಮಾತನ್ನು ಕೇಳಿ ನಾನು ತೀರ್ಪು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ವರ್ತಕನೂ ಹೇಳಬೇಕು ಏನಾಯ್ತು ಅಂತ. ಹೇಳಪ್ಪ ಅಂತಾನೆ, ಇವನೇನು ಮಾತಾಡಲ್ಲ, ಬಾಯಿ ಮುಚ್ಕೊಂಡು ನಿಂತಿರ್ತಾನೆ ಸುಮ್ಮನೆ. ಎಷ್ಟು ಸಲ ಪ್ರಶ್ನೆ ಕೇಳಿದ್ರೂ ಸಹ ಉತ್ತರ ಕೊಡೋದಿಲ್ಲ, ಸುಮ್ಮನೆ ನಿಂತಿರ್ತಾನೆ ವರ್ತಕ. ಕೊನೆಗೆ ನ್ಯಾಯಾಧೀಶನಿಗೆ ಏನನ್ಸುತ್ತೆ ಅಂದ್ರೆ, ಬಹುಶಃ ಈ ವರ್ತಕನಿಗೆ ಮಾತು ಬರೋಲ್ಲ ಅಂತ ಕಾಣುತ್ತೆ, ಅದಕ್ಕೆ ಮಾತಾಡ್ತಾ ಇಲ್ಲ, ಹಾಗಾಗಿ ನೀವು ಒಬ್ಬರೇ ಹೇಳಿದಂತ ಮಾತನ್ನ ಆಧಾರ ಇಟ್ಕೊಂಡು ನಾನು ತೀರ್ಪು ಕೊಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಈ ಒಂದು ಪ್ರಕರಣವನ್ನ ನಾನು ವಜಾ ಮಾಡ್ತೇನೆ ಅಂತ ಹೇಳುವಾಗ ತಕ್ಷಣ ಆ ಸೈನಿಕ ಹೇಳ್ತಾನೆ, ಇಲ್ಲ ಸ್ವಾಮಿ, ಮಾತು ಬರುತ್ತೆ, ಅವನಿಗೆ ನಾಟಕ ಮಾಡ್ತಾ ಇದ್ದಾನೆ, ನಾನು ಕುದುರೆನ ಕಟ್ಟಕ್ಕೆ ಹೋದಾಗ ಅವನು ಹೇಳ್ದ, ಅಪ್ಪ ಈ ಕುದುರೆ ಕಟ್ಟಬೇಡ, ನನ್ನ ಕುದುರೆ ಬಹಳ ಮುಂಡು ಹೊರಟದ್ದು ಒದಿಯುತ್ತೆ ಗಾಯ ಮಾಡುತ್ತೆ, ಕಟ್ಟಬೇಡ, ಬೇರೆ ಮರಕ್ಕೆ ಕಟ್ಟು ಅಂತ ಹೇಳ್ದ, ನಾನು ಕಟ್ಟಲಿಲ್ಲ, ಈಗ ನೋಡಿದ್ರೆ ಮಾತು ಬರಲ್ಲ ಅಂತ ನಾಟಕ ಮಾಡ್ತಾ ಇದ್ದಾನೆ ನೋಡಿ ಅಂದಾಗ ಎಲ್ಲರಿಗಿಂತ ಮೊದಲು ನ್ಯಾಯಾಧೀಶನಾಗ್ತಾನೆ, ನೋಡಿದ ಅಪ್ಪ ಸತ್ಯ ವಿಷಯ ನೀನೇ ಒಪ್ಕೊಂಡೆ, ವರ್ತಕ ಹೇಳಿದ್ದ ಕಟ್ಟಬೇಡ ಮರಕ್ಕೆ ಅಂತ, ಆದರೂ ನೀನು ಕಟ್ಟಿದೀಯ, ತಪ್ಪು ನಿನ್ನದು, ಹಾಗಾಗಿ ವರ್ತಕನ ಮೇಲೆ ಯಾಕೆ ನೀನು ಆರೋಪ ಹೊರಿಸ್ತೀಯಾ ಅಂತ ಹೇಳ್ತಾನೆ. ಇಲ್ಲಿ ಆ ವರ್ತಕನ ಜಾಣ್ಮೆ ಏನಿದೆ, ಆ ಜಾಣ್ಮೆಯನ್ನು ನಾವು ಶ್ಲಾಘಿಸಬೇಕಾಗುತ್ತೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಮೌನವಾಗಿ ಇದ್ರೇನೆ ಅದು ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ಹಾಗಾಗಿ ಯಾವಾಗ ಮಾತಾಡಬೇಕು, ಯಾವಾಗ ಮೌನವಾಗಿರಬೇಕು, ಈ ತಾರತಮ್ಯವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಕಿರಣ್ ಪಾಲ್. ನಾನು ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಸಣ್ಣ ಕೈಗಾರಿಕಾ ಸಂಸ್ಥೆಗಳಿಗೆ ಕಾರ್ಮಿಕರ ಕಾನೂನುಗಳ ಸಲಹೆಗಾರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಬೈಬಲ್ ಕ್ವಿಜ್ ಮಾಡುವುದು ಹಾಗೂ ಕೀಬೋರ್ಡ್ ಬಾರಿಸುತ್ತಾ ದೇವರ ಹಾಡುಗಳನ್ನು ಹಾಡುವುದು. ತುಂಬಾ ಸಂತೋಷ ಕಿರಣ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಗಿರಿಜಾ ಅಂತ. ನಾನು ಬೆಂಗಳೂರಿನ ರಾಜಾಜಿನಗರಿಂದ ಬರ್ತಾ ಇದ್ದೀನಿ. ನನ್ನ ವೃತ್ತಿಯಲ್ಲಿ ಪತ್ರಕರ್ತೆ. ಪ್ರವೃತ್ತಿಗಳು ಬಂದು ನನಗೆ ಸಿಂಗಿಂಗು, ಡಾನ್ಸಿಂಗು, ಪ್ರವೃತ್ತಿಗಳು ಬಂದು ಸಿಂಗಿಂಗು, ಪೇಂಟಿಂಗು, ಡ್ರಾಯಿಂಗು, ಹಾಗೇನೆ ಮತ್ತೆ ಇದು ವಾಯ್ಸ್ ಓವರ್ ಕೊಡೋದು, ಮತ್ತೆ ಪದಬಂಧ ಬಿಡಿಸೋದು, ನ್ಯೂಸ್ಗಳನ್ನ ಕಲೆಕ್ಟ್ ಮಾಡೋದು, ಇದು ನನ್ನ ಪ್ರವೃತ್ತಿಗಳು. ಯವಾನಿಕಾಯಿಂದ ನಾನು ಆಂಕರಿಂಗ್, ನ್ಯೂಸ್ ರೀಡಿಂಗ್ ಟ್ರೈನಿಂಗ್ ತಗೊಂಡಿದ್ದೀನಿ, ಫೋಟೋಗ್ರಫಿ ತಗೊಂಡಿದ್ದೀನಿ, ಮತ್ತೆ ಫೋಟೋಗ್ರಫಿ ಟ್ರೈನಿಂಗು, ವಿಡಿಯೋಗ್ರಫಿ ಟ್ರೈನಿಂಗ್ ಆಗಿದೆ. ಇಷ್ಟೆಲ್ಲ ಇರೋದ್ರಿಂದ ಫೋಟೋಗ್ರಫರು ಆಗಿದ್ದೀನಿ ಪ್ರವೃತ್ತಿಗಳಲ್ಲಿ. ಸಾಕಷ್ಟು ಪ್ರವೃತ್ತಿಗಳಿದೆ ಗಿರ್ಜಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಶ್ರೀಹರಿ ಅಂತ. ನಾನು ಬೆಂಗಳೂರಿನ ಆರ್ ಪಿ ಸಿ ಲೇಔಟಿಂದ ಬಂದಿದ್ದೇನೆ. ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ.
ಕ್ರಿಕೆಟ್ ನೋಡೋದು, ಪುಸ್ತಕ ಓದೋದು ನನ್ನ ಹವ್ಯಾಸ. ಸಂತೋಷ ಶ್ರೀಹರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂವರು ಸಿದ್ಧ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರಿಸುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರವನ್ನ ನೀಡಿದರೆ ಹೆಚ್ಚುವರಿ +10 ಅಂಕ, ತಪ್ಪು ಉತ್ತರಕ್ಕೆ -10 ಅಂಕ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. 100 ಅಂಕ ಪಡೆದವರಿಗೆ ಒಂದು ಸಿಡಿ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ಪ್ರಿಸಮ್ ಬುಕ್ಸ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಕುಟ್ಟವಲಕ್ಕಿ ರಹಸ್ಯಗಳು, ಪ್ರಶಾಂತ ಆಡೂರ ಬರೆದಿರತಕ್ಕಂಥ ಪುಸ್ತಕ ಇದು. ನಾವು ಕೇಳುವ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಶಿಸ್ತುಗಾರ ಪುಟ್ಟಸ್ವಾಮಿ ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳು: ದೊಡ್ಡ ಅಧಿಕಾರದಲ್ಲಿರುವವನು, ಶಿಸ್ತಿಲ್ಲದ ಬದುಕನ್ನ ನಡೆಸುವವನು, ಶಿಸ್ತಿಗೆ ಹೆಚ್ಚು ಗಮನವನ್ನ ಕೊಡುವವನು, ಅಲಂಕಾರಕ್ಕೆ ಹೆಚ್ಚು ಗಮನವನ್ನ ಕೊಡುವವನು. ಶ್ರೀಹರಿ, ಕಿರಣ್, ಗಿರಿಜಾ. ಆಯ್ಕೆ 3, ಶಿಸ್ತಿಗೆ ಹೆಚ್ಚು ಗಮನವನ್ನು ನೀಡು. ಕಿರಣ್, ಆಯ್ಕೆ 3, ಶಿಸ್ತಿಗೆ ಹೆಚ್ಚು ಗಮನವನ್ನು. ಗಿರಿಜಾ, ಆಯ್ಕೆ 3ನ ಉತ್ತರವನ್ನ ನೋಡೋಣ. ಅಲಂಕಾರಕ್ಕೆ ಹೆಚ್ಚು ಗಮನ ಕೊಡುವವನನ್ನ ಶಿಸ್ತುಗಾರ ಪುಟ್ಟಸ್ವಾಮಿ ಅಂತ ಹೇಳ್ತೇವೆ. ಏನು ಕೆಲಸ ಮಾಡಲ್ಲ, ಸಂಜೆಗೆ ಏನೋ ಒಂದು ಕಾರ್ಯಕ್ರಮ ಇದೆ ಮನೆಯಲ್ಲಿ, ಮಗುವಿನ ನಾಮಕರಣ ಇದೆ ಅಂತ ಹೇಳ್ತಂದ್ರೆ ಎಲ್ಲರಿಗಿಂತ ಮೊದಲು ಶಿಸ್ತಾಗಿ ಅಲಂಕಾರ ಮಾಡಿಕೊಂಡು ನಿಂತ್ಕೊಂಡ್ಬಿಡೋದು. ಒಂದು ಕೆಲಸನೂ ಮಾಡೋಲ್ಲ, ಬಂದವರನ್ನ ಸ್ವಾಗತಿಸುವ ಕೆಲಸನೂ ಮಾಡಲ್ಲ, ಬರೀ ಅಲಂಕಾರ ಮಾಡಿಕೊಂಡು ಓಡಾಡೋದಷ್ಟೇ. ಅಂತಹ ವ್ಯಕ್ತಿಯನ್ನ ಶಿಸ್ತುಗಾರ ಪುಟ್ಟಸ್ವಾಮಿ ಅಂತ ಸ್ವಲ್ಪ ವ್ಯಂಗ್ಯವಾಗಿ ಕರಿತೇವೆ ನಾವು. ರವೀಂದ್ರನಾಥ ಟ್ಯಾಗೋರ್ ಬರೆದಂತಹ ಪುಸ್ತಕ ಬಂಗಾಲದ ದೃಶ್ಯಗಳು, ಅನುವಾದ ಮಾಡಿದ್ದಾರೆ MR ಲಕ್ಷ್ಮಣರಾವ್ ಅವರು. ಪ್ರಶ್ನೆಯನ್ನ ನೋಡೋಣ. 1942 ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಚಳವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಹೇಳಿಕೆಗಳನ್ನ ನೋಡೋಣ. ಅದು ಕಾರ್ಮಿಕ ವರ್ಗವನ್ನ ಅಷ್ಟಾಗಿ ಆಕರ್ಷಿಸಲಿಲ್ಲ, ಅದೊಂದು ಸ್ವಯಂ ಪ್ರೇರಿತ ಆಂದೋಲನವಾಗಿತ್ತು, ಅದೊಂದು ಶಾಂತಿಯುತ ಹೋರಾಟವಾಗಿತ್ತು, ಚಳವಳಿಯ ನೇತೃತ್ವವನ್ನ ಗಾಂಧೀಜಿಯವರು ತೆಗೆದುಕೊಂಡಿದ್ದರು. ಮೊದಲನೇದಾಗಿ ಕಿರಣ್, ಆನಂತರ ಗಿರಿಜಾ, ಕೊನೆಯಲ್ಲಿ ಶ್ರೀಹರಿ. ಕಿರಣ್, ಮೊದಲನೇ ಒಂದು ಆಯ್ಕೆ, ಮೊದಲನೇದು ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ, ಎರಡನೇ. ಶ್ರೀಹರಿ, ಮೂರನೇ ಆಯ್ಕೆ. ಮೂರನೇದು ಊಹೆ ಮಾಡ್ತಾ ಇದ್ದೀರಾ? ಉತ್ತರವನ್ನ ನೋಡು. ಅದೊಂದು ಶಾಂತಿಯುತ ಹೋರಾಟವಾಗಿತ್ತು ಅನ್ನೋದು ಅಷ್ಟು ಸರಿಯಾದ ಉತ್ತರ ಅಲ್ಲ, ಯಾಕಂದ್ರೆ ಸಾಕಷ್ಟು ಗಲಾಟೆಗಳಾಗುತ್ತೆ, ಅನೇಕ ಜನರನ್ನ ಜೈಲಿಗೂ ಹಾಕ್ತಾರೆ, ಸಾಕಷ್ಟು ರಕ್ತಪಾತವೂ ಸಹ ಆಗುತ್ತೆ. ಅದನ್ನು ಬಿಟ್ಟು ಉಳಿದ ಎಲ್ಲ ರೀತಿಯಲ್ಲೂ ಏನು ಆಯ್ಕೆಗಳನ್ನು ಕೊಟ್ಟಿದ್ವಿ ಅದು ಸರಿಯಾಗಿದೆ. ಬಂಗಾಲದ ದೃಶ್ಯಗಳ ಕೃತಿ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ರಾಯಲ್ ಎನ್ಫೀಲ್ಡ್ ಎನ್ನುವ ಕನ್ನಡ ಕಾದಂಬರಿ, ಮಂಜುನಾಥ್ VM ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ಒಗಟನ್ನ ಬಿಡಿಸಿ. ಚಿಕ್ಕ ಬೆಟ್ಟದಲ್ಲಿ ಪುಟ್ಟ ಚಂದ್ರ, ಬಜರುತ್ತಿದ್ದಾರೆ ಗಿರಿಜಾ. ಬೊಟ್ಟು. ಕಿರಣ್, ಬೊಟ್ಟು. ಬೊಟ್ಟು. ಶ್ರೀಹರಿ, ಆಯ್ಕೆ. ಆಯ್ಕೆಗಳು: ಹೂವು, ಕುಂಕುಮ, ಮಾಂಗಲ್ಯ, ಅರಸಿನ. ಬೊಟ್ಟು ಅಂದ್ರೆ ಕುಂಕುಮ ಅಂತ ಭಾವಿಸಬಹುದು ಅಂತ ಅನ್ಸುತ್ತೆ. ಶ್ರೀಹರಿ, ಕುಂಕುಮ. ಉತ್ತರವನ್ನ ನೋಡೋಣ. ಕುಂಕುಮ ಉತ್ತರ ಸರಿಯಾಗಿದೆ. ಗಿರಿಜಾ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ರಾಯಲ್ ಎನ್ಫೀಲ್ಡ್ ಅಂತಕ್ಕಂಥ ಈ ಕಾದಂಬರಿಯನ್ನ ಕೊಟ್ಟಿದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕ, ಅಶೋಕ್ ಪಾಟೋಳೆ ಬರೆದಂತ ಅಂತರ ಅಂತಕ್ಕಂಥ ಪುಸ್ತಕ, ಕಾತ್ಯಾಯಿನಿ ಕುಂಜಿಬೆಟ್ಟು ಬರೆದಿರುವಂತದ್ದು. ಎರಡು ಪುಸ್ತಕ ಗಿರಿಜಾ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ಮೋಜಿನ ಗಣಿತ ಅಗಣಿತ ರಂಜನೆ ಎನ್ನುವ ಪುಸ್ತಕ. PN ವೆಂಕಟಾಚಲ ಶೆಟ್ಟಿ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಲೆಕ್ಕಗಳನ್ನ ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನ ನೀಡಿ. ಲೆಕ್ಕಗಳು ಬಂದಿದೆ.
ಬಜ್ಜರ್ ಒತ್ತಿದ್ದಾರೆ ಕಿರಣ್ ಅವರು. ಉತ್ತರ 328. 328, 328. ಗಿರಿಜಾ ಹಾಗೂ ಶ್ರೀಹರಿ, ಲೆಕ್ಕ ಪೂರ್ಣವಾಗಿದ್ರೆ ದಯವಿಟ್ಟು ಉತ್ತರ ಕೊಡಿ. ಯಾರು ಉತ್ತರ ಕೊಡ್ತಾ ಇಲ್ಲ? ಉತ್ತರವನ್ನ ಕೊಡ್ತೀನಿ ಸರ್. ಅಲ್ಲ, ಯಾಕಂದ್ರೆ ಈಗಾಗಲೇ ಕಿರಣ್ ಕೊಟ್ಬಿಟ್ಟಿದ್ದಾರೆ, ನೀವು ಥಟ್ ಅಂತ ಕೊಡ್ಬೇಕಷ್ಟೇ, ಸಮಯ ತಗೊಳ್ಳೋ ಹಾಗಿಲ್ಲ. ಶ್ರೀಹರಿ 291. ಉತ್ತರವನ್ನ ನೋಡೋಣ. ಒಂದು ಉತ್ತರ 80, 2 ಉತ್ತರ 19, 3 ಉತ್ತರ 221, 4 ಉತ್ತರ 8, ಎಲ್ಲವನ್ನ ಕೂಡಿದ್ರೆ 328 ಬಂತು. ಈ ಉತ್ತರವನ್ನ ಕೊಟ್ಟಿದ್ದಾರೆ ಕಿರಣ್ ಅವರು. ಮೋಜಿನ ಗಣಿತದ ಕೃತಿಯನ್ನ ಕಿರಣ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಒಂದು ಕನ್ನಡ ಕಾದಂಬರಿ, ಮೊಗಳ್ಳಿ ಗಣೇಶ್ ಬರೆದಿರುವ ಭೂಮಿ ಎನ್ನುವ ಕೃತಿ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ಚಿತ್ರದಲ್ಲಿರುವ ನಟಿಯನ್ನ ಗುರುತಿಸಿ, ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಕಿರಣ್ ಹಾಗೂ ಗಿರಿಜಾ ಇಬ್ರು ಬಜರ್ ಹೊತ್ತಿದ್ದಾರೆ. ಕಿರಣ್ ವಿಪಾಶಾ ಬಸು. ವಿಪಾಶಾ ಬಸು. ಗಿರಿಜಾ ರಕ್ಷಿತಾ ಅನ್ಕೊಂಡೆ. ರಕ್ಷಿತಾ ಅನ್ಕೊಂಡೆ. ರಕ್ಷಿತಾ ಅಂತ ಅನ್ಕೊಂಡ್ರ? ರಕ್ಷಿತಾ ಅಲ್ವಾ ಅವರು? ಅಲ್ಲ ಅಲ್ವಾ. ಆಯ್ಕೆ ನೋಡೋಣ. ಹಾ, ಶ್ರೀಹರಿ ಆಯ್ಕೆ ಬಂದ. ಆಯ್ಕೆಗಳು ಬೇಕಾ? ಈಗ ಉತ್ತರ ನೀವು ಕೊಡ್ಲಿಲ್ಲ ಅಂತ, ವಿಪಾಶಾ ಬಸು ಅನ್ನೋ ಉತ್ತರ ಕಿರಣ್ ಕೊಟ್ಟಿದ್ದಾರೆ. ತಾವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಒಂದು ಪುಸ್ತಕ ವಾಪಸ್ ತಗೋಬೇಕಾಗುತ್ತೆ. ಪ್ಲೀಸ್ ಎಲ್ಲರೂ ಯಾವ್ದಾದ್ರು ಒಂದು ಉತ್ತರ ಕೊಡಿ. ಅಡ್ಜೆಕ್ಟ್ ಮೇಲೆ ಗುಡ್ ಡೇಟ್ ಅಂತ ಸರಿ ಇರಬಹುದೇನು? ಶ್ರೀಹರಿ ಕಾಯ್ತಾ ಇದ್ದಾರೆ ಆಯ್ಕೆಗಳಿಗೆ. ಆಯ್ಕೆಗಳು ಸಾರಾ ಜೈನ್ ಡಯಾ, ಸಂಚಿತಾ ಪಡಕೋಣೆ, ಅನುಷ್ಕಾ ಶೆಟ್ಟಿ, ಹಂಸಿಕಾ ಮೋಟ್ವಾನಿ. ಅನುಷ್ಕಾ. ಶ್ರೀಹರಿ ಇಬ್ಬರ ಅವಕಾಶ ಮುಗಿದಿದೆ. ಸಾರಾ ಜೈನ್ ಡಯಾಸ್. ಸಾರಾ ಜೈನ್ ಡಯಾಸ್ ಉತ್ತರವನ್ನ ನೋಡೋಣ. ಸಾರಾ ಜೈನ್ ಡಯಾಸ್ ಉತ್ತರ ಸರಿಯಾಗಿತ್ತು. ಆದರೆ ಕಿರಣ್ ಮತ್ತು ಗಿರಿಜಾ ಇಬ್ರು ಕೊಟ್ಟಂತ ಉತ್ತರ, ಗಿರಿಜಾ ಅಂತೂ ಕೊಡಲೇ ಇಲ್ಲ, ಒಂದೊಂದು ಪುಸ್ತಕ ಹಿಂದಕ್ಕೆ ಪಡೆದಿತ್ತು. ಭೂಮಿ ಈ ಕೃತಿಯೂ ಸಹ ನನ್ನಲ್ಲೇ ಉಳಿತು. ಮುಂದೆ ಕೊಡ್ತಾ ಇದ್ದೇವೆ ಸ್ವತಂತ್ರ ಭಾರತದಲ್ಲಿ ಅತಂತ್ರ ಕರ್ನಾಟಕ ಅಂತಕ್ಕಂತ ಪುಸ್ತಕ. ಆನಂದ್ ಜಿ ಇದನ್ನ ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ: ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಇರುವ ಅನುಕೂಲತೆಗಳೇನು? ಈಗ ಅನುಕೂಲತೆಗಳನ್ನು ನೋಡ್ತಾ ಹೋಗೋಣ. ಒಂದು, ತಮ್ಮದೇ ಶೈಕ್ಷಣಿಕ ಸಂಸ್ಥೆಗಳನ್ನು ಆರಂಭಿಸಬಹುದು. ಅನುಕೂಲತೆ ಎರಡು, ರಾಷ್ಟ್ರಾಧ್ಯಕ್ಷರು ಆ ಅಲ್ಪಸಂಖ್ಯಾತರ ಪ್ರತಿನಿಧಿಯನ್ನ ನಾಮನಿರ್ದೇಶಿಸುವವರು ಲೋಕಸಭೆ. ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಲಾಭವನ್ನ ಅವರು ಪಡೆಯಬಹುದು. ಈ ಮೂರು ಅನುಕೂಲತೆಗಳನ್ನ ಸೂಚಿಸಿದ್ದಾರೆ. ಇವುಗಳಲ್ಲಿ ಯಾವ ಯಾವುದು ಸರಿಯಾದದ್ದು ಅನ್ನೋದನ್ನ ಹೇಳಬೇಕಾಗುತ್ತೆ. ಈಗ ನಾಲ್ಕು ಉತ್ತರ ಬಂದಿದೆ, ಉತ್ತರವನ್ನ ಕೊಡಬೇಕಾಗುತ್ತೆ. ಮೊದಲಿಗೆ ಕಿರಣ್, ನಂತರ ಗಿರಿಜಾ, ಕೊನೆಯಲ್ಲಿ ಶ್ರೀಹರಿ. ಕಿರಣ್, ಮೂರನೇ ಆಯ್ಕೆ. ಆಯ್ಕೆ ಮೂರು, ಶೈಕ್ಷಣಿಕ ಸಂಸ್ಥೆ 15 ಅಂಶಗಳ ಲಾಭವನ್ನ ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ, ಮೂರನೇದು ಸರ್. ಆಯ್ಕೆ ಮೂರೇನಾ? ಶ್ರೀಹರಿ ಎಲ್ಲವೂ. ಎಲ್ಲವೂ. ಉತ್ತರವನ್ನ ನೋಡೋಣ. ಮೂರನೇದು, ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಏನಿದೆ ಅದರ ಪರಿಪೂರ್ಣ ಲಾಭವನ್ನ ಪಡೆಯಬಹುದು ಅಲ್ಪಸಂಖ್ಯಾತರು. ಸ್ವತಂತ್ರ ಭಾರತದಲ್ಲಿ ಅತಂತ್ರ ಕರ್ನಾಟಕ ಅಂತಕ್ಕಂತ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ ಕಿರಣ್ ಅವರಿಗೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಆಧ್ಯಾತ್ಮಿಕತೆ, ಹಳೆಬೇರು ಹೊಸ ಚಿಗುರು ಎನ್ನುವ ಪುಸ್ತಕ. ಸದ್ಗುರು ಬರೆದಿರುವಂತದ್ದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ಕ್ರಿಮಿನಾಟಕ ಹೇಳಬೇಕು. ಹಾಗೆ ಹೇಳಿದ್ರೆ ಉತ್ತರ ತಗೊಳ್ಳಲ್ಲ. ಹೇಳಿ, ಎರಡು ಸಲ ಏನೋ ಹೇಳಕ್ ಪ್ರಯತ್ನಿಸಿದ್ರಿ ಗಿರಿಜಾ ಅವರೇ. ಶ್ರೀಹರಿ ಬಜ್ಜರ್ ಒತ್ತಿದ್ದಾರೆ, ಕಿರಣ್ ಬಜ್ಜರ್ ಒತ್ತಿದ್ದಾರೆ. ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನ ಕೇಳ್ತೇನೆ. ಕ್ರಿಮಿನಾಶಕ ದ್ರಾವಣ. ಕ್ರಿಮಿನಾಶಕ ದ್ರಾವಣ. ಶ್ರೀಹರಿ ಕ್ರಿಮಿನಾಶಕ ದ್ರಾವಣ. ಕ್ರಿಮಿನಾಶಕ ದ್ರಾವಣ. ಕಿರಣ್ ಕ್ರಿಮಿನಾಶಕ ದ್ರಾವಣ. ಉತ್ತರವನ್ನ ನೋಡೋಣ. ಕ್ರಿಮಿನಾಶಕ ದ್ರಾವಣ ಉತ್ತರ ಸರಿಯಾಗಿದೆ. ಆಧ್ಯಾತ್ಮಿಕತೆ ಈ ಒಂದು ಕೃತಿಯನ್ನ ಕೊಟ್ಟಿದ್ದೇನೆ ಗಿರಿಜಾ ಅವರಿಗೆ.
ಮುಂದೆ ಕೊಡಲಿದ್ದೇವೆ ಆಧುನಿಕ ಕೊಂಕಣಿ ಕತೆಗಳು ಎನ್ನುವ ಪುಸ್ತಕ. ಡಾಕ್ಟರ್ ಗೀತಾ ಶೆಣೈ ಇದನ್ನು ಸಂಪಾದಿಸಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಹೊಣೆ ಹೊತ್ತವನು ಅಥವಾ ಜವಾಬುದಾರ ಎಂಬ ಅರ್ಥವನ್ನು ನೀಡುವ ಬ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನ ನೀಡಿ. ಆಯ್ಕೆಗಳು: ಬಾರು, ಬಾಧೆ, ಬಾಧ್ಯ, ಬಾರ್ತೆ. ಬಜರುತ್ತಿದ್ದಾರೆ ಮೊದಲಿಗೆ ಕಿರಣ್, ನಂತರ ಶ್ರೀಹರಿ, ಕೊನೆಯಲ್ಲಿ ಗಿರಿಜಾ. ಮೂರನೇ ಆಯ್ಕೆ ಬಾಧ್ಯ. ಬಾಧ್ಯ. ಶ್ರೀಹರಿ ಬಾರ್ತೆ. ಆಯ್ಕೆ ನಾಲ್ಕ. ಗಿರಿಜಾ ಬಾರ್ತೆ. ಎಷ್ಟನೇದಮ್ಮ? ನಾಲ್ಕನೇದು. ಉತ್ತರವನ್ನ ನೋಡೋಣ. ಬಾಧ್ಯ ಅನ್ನೋದು ಸರಿಯಾದ ಉತ್ತರ. ಆಧುನಿಕ ಕೊಂಕಣಿ ಕತೆಗಳ ಕೃತಿಯನ್ನ ಅವರಿಗೆ ಕೊಟ್ಟಿದ್ದೇನೆ. ಬಾಧೆ ಅಂತ ಹೇಳಿದ್ರೆ ನೋವು, ಬಾರು ಅಂದ್ರೆ ತೊಗಲಿನಿಂದ ಅಥವಾ ಚರ್ಮದಿಂದ ಮಾಡಿದಂಥದ್ದು ಅಂತ ಅರ್ಥ ಬರುತ್ತೆ. ಬಾರ್ತೆ ಅಂತ ಹೇಳತ್ತಂದ್ರೆ ಪ್ರಯೋಜನ, ಉಪಯೋಗ ಅಥವಾ ಪ್ರಯೋಜನ ಎನ್ನುವ ಅರ್ಥ ಬರುತ್ತೆ. ಬಾಧ್ಯಸ್ಥ ಅಂತ ನಾವು ಹೆಚ್ಚು ಪ್ರಯೋಗಿಸ್ತೇವೆ ಬಾಧ್ಯ ಅನ್ನೋ ಶಬ್ದವನ್ನ. ಮೂರು ಪುಸ್ತಕ ಕೊಡ್ತಾ ಇದ್ದೇವೆ, ಪದಬಂಧ ಬಂದಿದೆ. ಸುಳುಹುಗಳನ್ನ ಈಗ ನೋಡೋಣ. ಸುಳುಹುಗಳು: ಮಕ್ಕಳ ಅಸ್ಪಷ್ಟ ಆದರೆ ಮುದ್ದು ಮುದ್ದು ಮಾತು, ಚೆನ್ನಾಗಿ ಓದೆ, ಹಾಸ್ಯ ಇಲ್ಲವೇ ವಿನೋದ. ಒಂದು ನಿಮಿಷದ ಅವಕಾಶ. ತೊದಲು ನುಡಿ ಫಸ್ಟ್. ಆಗ್ಲೇ ಬಜರುತ್ತಿದ್ದಾರೆ ಶ್ರೀಹರಿ. ತೊದಲು ನುಡಿ. ತೊದಲು ನುಡಿ. ನುಡಿ ಒಂದು ಚೂರು ಬದಲಾವಣೆ ಮಾಡ್ಲಿಕ್ಕೆ. ತೊದಲು ಮಾತು. ತೊದಲು ಮಾತು. ಉತ್ತರವನ್ನ ನೋಡೋಣ. ತೊದಲು ಮಾತು ಉತ್ತರ ಸರಿಯಾಗಿದೆ. ಆರದಿರಲಿ ಬೆಳಕು, ಗೀತಾ ಬಿಯು ಬರೆದಂತ ಕನ್ನಡ ಕಾದಂಬರಿ ಕೊಟ್ಟಿದ್ದೇನೆ. ಇಲ್ಲ, ನಿಮಗೆ ಅವಕಾಶ ಮೂರು ಬರುತ್ತೆ. ನೀವು ಉತ್ತರ ಕೊಡ್ಲಿಲ್ಲ ಅಥವಾ ತಪ್ಪು ಉತ್ತರ ಕೊಟ್ಟರೆ ನಾನು ಗಿರಿಜಾ ಅವ್ರಿಗೆ ಅವಕಾಶ ಕೊಡ್ತೇನೆ. ಹೇಳಿ ಶ್ರೀಹರಿ. ಎರಡು ಉತ್ತರ. ಚೆನ್ನಾಗಿ ಓದೆ. ತದಕು. ತದಕು ನೋಡೋಣ. ತದಕು ಉತ್ತರ ಸರಿಯಾಗಿದೆ. ಪ್ರಾರಂಭಿಕ ಕನ್ನಡ ವ್ಯಾಕರಣ ಚಾಮರಾಜೇಶ್ವರ ಎನ್ನುವ ಒಂಬತ್ತನೇ ತರಗತಿಯ ಹುಡುಗ ಬರೆದಂತ ಸೊಗಸಾದ ಕೃತಿ ಕೊಟ್ಟಿದ್ದೇನೆ. ಮೂರು ಉತ್ತರ. ಹಾಸ್ಯ ಇಲ್ಲವೇ ವಿನೋದ. ತಮಾಷೆ. ತಮಾಷೆ. ಉತ್ತರವನ್ನ ನೋಡೋಣ. ತಮಾಷೆ ಉತ್ತರ ಸರಿಯಾಗಿದೆ. ದೇಹಾರೋಗ್ಯದ ಕನ್ನಡಿ ಚರ್ಮ, ಡಾಕ್ಟರ್ ಬಿ ಆರ್ ಸುಹಾಸ್ ಬರೆದಂತ ಕೃತಿ ಶ್ರೀಹರಿ ಅವರಿಗೆ ಕೊಟ್ಟಿದ್ದೇನೆ. ಮೂರು ಪುಸ್ತಕ ದೊರೆತಿದೆ ಶ್ರೀಹರಿ ಅವರಿಗೆ. ಈಗ ಕೊಡ್ತಾ ಇದ್ದೇವೆ ಅವ್ವ ಎನ್ನುವ ಒಂದು ಅಡಕ ಮುದ್ರಿಕೆ. ಸಂಗೀತವನ್ನು ನೀಡಿದ್ದಾರೆ ಎಸ್ ಆರ್ ರಾಮಕೃಷ್ಣ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಗೀತೆಯ ಸಂಗೀತ ನಿರ್ದೇಶಕರು ಯಾರು? ದೃಶ್ಯವನ್ನ ನೋಡೋಣ. ಯಾರು ಬಜರುತ್ತಿಲ್ವಾ? ಓದ್ತಿದ್ದಾರೆ ಶ್ರೀಹರಿ ಅವರು. ಆಯ್ಕೆಗಳು ಬರೋದಕ್ ಮೊದಲು ಗಿರಿಜಾ ಮತ್ತು ಕಿರಣ್ ಆಯ್ಕೆಗಳು ಬೇಕು ತಮಗೆ. ಶ್ರೀಹರಿ ಏನು ಉತ್ತರ ಕೊಡ್ತಾರೆ ನೋಡೋಣ. ಹರಿಕೃಷ್ಣ. ಹರಿಕೃಷ್ಣ ಸಂಗೀತವನ್ನು ಕೊಟ್ಟದ್ದ? ಹೌದಾ. ಆಯ್ಕೆಗಳನ್ನ ನೋಡೋಣ. ರಘು ದೀಕ್ಷಿತ್, ಅರ್ಜುನ್ ಜನ್ಯ, ಹರಿಕೃಷ್ಣ, ವಿ ಶ್ರೀಧರ್, ಕಿರಣ್ ಹಾಗೂ ಗಿರಿಜಾ. ವಿ ಹರಿಕೃಷ್ಣ. ಹರಿಕೃಷ್ಣ. ಗಿರಿಜಾ? ಅರ್ಜುನ್ ಜನ್ಯ. ಅರ್ಜುನ್ ಜನ್ಯ. ಉತ್ತರವನ್ನ ನೋಡೋಣ. ವಿ ಹರಿಕೃಷ್ಣ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನ ಶ್ರೀಹರಿ ಅವರು ಕೊಟ್ಟಿದ್ದಾರೆ. ಅವ್ವ ಈ ಅಡಕ ಮುದ್ರಿಕೆ ಕೊಟ್ಟಿದ್ದೇನೆ. ಜೊತೆಗೆ ಇನ್ನೂ ಒಂದು ಪುಸ್ತಕವನ್ನ ನಾನು ಕೊಡಬೇಕಾಗಿದೆ, ಭಾರತೀಯರ ಹಬ್ಬಗಳು ಮತ್ತು ಉತ್ಸವಗಳು ಎನ್ನುವ ಪುಸ್ತಕ. ಎರಡು ಕೃತಿ ಶ್ರೀಹರಿ ಅವರಿಗೆ ದೊರೆತಿದೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ರಾಜೇಶ್ ಶೆಟ್ಟಿ ಬರೆದಿರುವಂತಹ ಪುಸ್ತಕ, ಕಾಸು, ಪಣಂ, ದುಡ್ಡು, ಮನಿ. ನಮ್ಮ ಪ್ರಶ್ನೆ, ಈ ಹೂವನ್ನ ಗುರುತಿಸಿ. ದೃಶ್ಯವನ್ನ ನೋಡೋಣ. ಯಾರು ಬಜರುತ್ತಿಲ್ಲ? ಆಯ್ಕೆಗಳನ್ನ ನೋಡೋಣ. ಟ್ಯೂಲಿಪ್, ಆರ್ಕಿಡ್, ಜರ್ಬೆರಾ, ಲಿಲ್ಲಿ. ಬಜರುತ್ತಿದ್ದಾರೆ ಶ್ರೀಹರಿ, ಕಿರಣ್ ಹಾಗೂ ಗಿರಿಜಾ. ಲಿಲ್ಲಿ. ಲಿಲ್ಲಿ. ಕಿರಣ್? ಟ್ಯೂಲಿಪ್. ಟ್ಯೂಲಿಪ್. ಗಿರಿಜಾ? ಆರ್ಕಿಡ್. ಆರ್ಕಿಡ್. ಊಹೆ ಮಾಡ್ತಾ ಇದ್ದೀರಾ? ಉತ್ತರವನ್ನ ನೋಡೋಣ. ಲಿಲ್ಲಿ ಅನ್ನೋದು ಸರಿಯಾದ ಉತ್ತರ. ಶ್ರೀಹರಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಸು ಪಣಂ ಈ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇನೆ ಶ್ರೀಹರಿ ಅವರಿಗೆ. ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. ನಾಲ್ಕು ಪುಸ್ತಕಗಳನ್ನ ಕೊಡ್ತಾ ಇದ್ದೇವೆ.
ಬಿಸಿಲು ಕೋಲು, ಎದೆಗೆ ಬಿದ್ದ ಅಕ್ಷರ, ಗಗನಗೋಚರಿ ವಸುಂಧರ ಹಾಗೂ ಕ್ಲಿಕ್ ಮಾಡಿ ನೋಡಿ. ಪ್ರಶ್ನೆ: ಇಂಗ್ಲೆಂಡ್ ದೇಶದಷ್ಟು ದೊಡ್ಡದಿರುವ ಈ ರಾಜ್ಯ ಭಾರತದ ಸರ್ವತೋಮುಖ ಪ್ರಗತಿಯನ್ನು ಕಂಡಿರುವ ರಾಜ್ಯಗಳಲ್ಲಿ ಮೂರನೆಯ ಸ್ಥಾನದಲ್ಲಿ ಇದೆ. ಸುಳುಹು ಒಂದು. ಬ್ರಿಟನ್. ಅಲ್ಲ, ಆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಇಂಗ್ಲೆಂಡ್ ದೇಶದಷ್ಟು ದೊಡ್ಡದಿರುವ ಈ ರಾಜ್ಯ ಭಾರತದ ಸರ್ವತೋಮುಖ ಪ್ರಗತಿಯನ್ನು ಕಂಡಿರುವ ರಾಜ್ಯಗಳಲ್ಲಿ ಮೂರನೆಯ ಸ್ಥಾನದಲ್ಲಿದೆ ಅಂದ್ರೆ ಭಾರತದ ಒಂದು ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅರ್ಥ. ಇಂಗ್ಲೆಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಹರಿ ಮೊದಲು ಹೆಸರುತ್ತಿದ್ದಾರೆ. ಉತ್ತರ ಗುಜರಾತ್. ಗುಜರಾತ್. ಗಿರ್ಜಾ. ಮಧ್ಯಪ್ರದೇಶ. ಮಧ್ಯಪ್ರದೇಶ. ಕಿರಣ್ ಅವರು ಈಗಲೇ ಉತ್ತರ ಕೊಡ್ತಾರ? ಸುಳುಹುಗಳು ಕೊಡಲ್ಲ. ಸುಳುಹುಗಳು. ಸುಳುಹು ಒಂದು: ಭಾರತದ ಪ್ರವಾಸೋದ್ಯಮದಲ್ಲಿ ಎರಡನೆಯ ಸ್ಥಾನದಲ್ಲಿರುವ ಈ ದೇವಾಲಯಗಳ ರಾಜ್ಯದಲ್ಲಿ ದ್ರಾವಿಡ ಹಿಂದೂ ಶಿಲ್ಪಕಲೆಗೆ ಅತ್ಯುತ್ತಮ ಮಾದರಿಗಳಿವೆ. ದ್ರಾವಿಡರ ಹಿಂದೂ ಶಿಲ್ಪಕಲೆಗೆ ಅತ್ಯುತ್ತಮ ಮಾದರಿ ದೇವಸ್ಥಾನಗಳು ಇದೆಯಂತೆ. ಸುಳುಹು ಎರಡು: 2500 ವರ್ಷಗಳ ಇತಿಹಾಸ ಹೊಂದಿರುವ ಈ ರಾಜ್ಯದ ಭಾಷೆಯನ್ನ ಸ್ವಯಂ ಶಿವನೇ ಅಗಸ್ತ್ಯರಿಗೆ ಬೋಧಿಸಿದನೆಂದು ನಂಬಿಕೆ ಇದೆ. ಈಶ್ವರನೇ ಅಗಸ್ತ್ಯರಿಗೆ ಹೇಳ್ತಾರಂತೆ, ಕಲ್ಸ್ಕೊಡ್ತಾರಂತೆ ಈ ಭಾಷೆನ. ಸುಳುಹು ಮೂರು: ಉದಕ ಮಂಡಲ, ಕೊಡೈಕೆನಾಲ್ ಮುಂತಾದ ಗಿರಿಧಾಮಗಳು ಈ ರಾಜ್ಯದಲ್ಲಿ ಇವೆ. ಯಾವುದು ಈ ರಾಜ್ಯ? ಕಿರಣ್ ಒಬ್ಬರಿಗೆ ಅವಕಾಶ. ತಮಿಳುನಾಡು. ತಮಿಳುನಾಡು. ಉತ್ತರವನ್ನ ನೋಡೋಣ. ತಮಿಳುನಾಡು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಕಿರಣ್ ಅವರು ಕೊಟ್ಟಿದ್ದಾರೆ. ಎಲ್ಲ ಸುಳುಹುಗಳನ್ನ ತಗೊಂಡು ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ ಒಂದು ಪುಸ್ತಕ ತಮಗೆ ಕೊಟ್ಟಿದ್ದೇನೆ. ಉಳಿದ ಮೂರೂ ಪುಸ್ತಕಗಳು ನನ್ನ ಬಳಿ ಉಳಿದಿವೆ. ಕಿರಣ್ ಅವರಿಗೆ ಎಷ್ಟು ಪುಸ್ತಕ ಬಂದಿದೆ ನೋಡೋಣ. ಒಂದು, ಎರಡು, ಮೂರು ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ದಯವಿಟ್ಟು ಪುಸ್ತಕಗಳನ್ನ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಗಿರಿಜಾ ಅವರಿಗೆ ಎರಡು ಪುಸ್ತಕ ದೊರೆಯುತ್ತಾ ಇದೆ. ಅಭಿನಂದನೆಗಳು. ಹರಿ ಅವರಿಗೆ ಮೂರು ಮೂರು ಆರು ಆರು ಪುಸ್ತಕ ತಮಗೆ. ಅಭಿನಂದನೆಗಳು. ನೀವೇನಾದರೂ ರಾಮೇಶ್ವರಕ್ಕೆ ಹೋಯ್ತು ಅಂದ್ರೆ ಅಲ್ಲಿ ಕೆಲವು ಕಡೆ ನೀರಿನ ತೊಟ್ಟಿನಲ್ಲಿ ಕೆಲವು ಕಲ್ಲುಗಳನ್ನ ತೋರಿಸ್ತಾರೆ. ಆ ಕಲ್ಲು ನೀರಲ್ಲಿ ತೇಲ್ತಾ ಇರುತ್ತೆ. ಹೇಳ್ತಾರೆ, ಸುನಾಮಿ ಬಂದಾಗ ರಾಮಸೇತುವೆಯಿಂದ ಈ ಕಲ್ಲು ಕಿತ್ಕೊಂಡು ಬಂತು. ನಮಗೆಲ್ಲ ಗೊತ್ತಿರೋ ಹಾಗೆ ರಾಮ ಅಂತ ಬರೆದು ಬಿಟ್ರೆ ಆ ಕಲ್ಲು ತೇಲುತ್ತೆ ಅನ್ನೋದನ್ನು ಓದಿದ್ದೇವೆ. ಆ ಕಲ್ಲುಗಳು ಅಂತ ಹೇಳಿ ಹಣ ತಗೊಂಡು ಆ ಕಲ್ಲನ್ನು ಮುಟ್ಟೋಕೆ ಅವಕಾಶ ಮಾಡಿಕೊಡ್ತಾರೆ, ಎತ್ತೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವಾಸ್ತವದಲ್ಲಿ ಇದು ರಾಮಸೇತುವೆಯಿಂದ ಬಂದ ಕಲ್ಲೋ ಏನೋ ನಮಗೆ ಗೊತ್ತಿಲ್ಲ. ಅದು ಆದರೆ ನೀರಿನಲ್ಲಿ ತೇಲುವಂತಹ ಒಂದು ವಿಶೇಷ ಕಲ್ಲು ಇದೆ, ಅದರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದುವೇ ಬೂದಿಗಲ್ಲು. ಅಗ್ನಿ ಪರ್ವತದಿಂದ ಹೊರಗೆ ಬರುತ್ತಲ್ಲ, ಆಗ ಅನೇಕ ಸೂಕ್ಷ್ಮ ರಂಧ್ರಗಳು ಅದರಲ್ಲಿ ಉಳ್ಕೊಂಡ್ಬಿಡುತ್ತೆ. ಗಾಳಿ ತುಂಬಿರೋ ಕಾರಣ ಆ ಕಲ್ಲು ತೇಲುತ್ತೆ, ನೀರಲ್ಲಿ ಮುಳುಗೋದಿಲ್ಲ. ಇದನ್ನು ಪ್ಯೂಮಿಸ್ ಸ್ಟೋನ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಬೂದಿಗಲ್ಲು ಅಂತ ಕರೀತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.